ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಹಾಗಾಗಿ ಇಷ್ಟು ದಿನ ವ್ಲಾಗ್ನ ಹಾಕ್ಲಿಕ್ಕಾಗಿರಲಿಲ್ಲ. ಹಾಗೇನೇ ಗಾಯ್ಸ್, ಇವತ್ತಿನ ಟಾಪಿಕಲ್ಲಿ ನಾನು ನೀವು ಪ್ರೆಗ್ನೆಂಟ್ ಆದಮೇಲೆ ನಿಮ್ಮ ಗಂಡಂದು ಕೇರಿಂಗ್ ಯಾವ ರೀತಿ ಇರಬೇಕು, ಆ್ಯಂಡ್ ನಿಮ್ಮ ಜೊತೆ ಯಾವ ರೀತಿ ಅಂದರೆ ನಿಮ್ಮ ಸುತ್ತಮುತ್ತಲಿನ ಜನಗಳು ಅಂತಂದರೆ ನಿಮ್ಮ ಜೊತೆ ಇರೋರು ಯಾವ ರೀತಿ ನಿಮ್ಮ ಜೊತೆ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಆ ಟೈಮಲ್ಲಿ ಗಂಡಂದು ತುಂಬಾ ಕೇರಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ. ಹಾಗೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ. ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದ ತಕ್ಷಣವೇ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ಅದೊಂದು ತುಂಬಾ ಖುಷಿ ವಿಷಯ ಅಲ್ವಾ. ಒಂದು ಹೆಣ್ಣು ಗರ್ಭಿಣಿ ಆದ್ಲು ಅಂತ ಅಂದರೆ ಅದರಷ್ಟು ಖುಷಿ ಪಡುವಂಥದ್ದು ಇನ್ಯಾವುದ್ರಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಯಾಕಂದರೆ ದೇವರು ಎಲ್ಲರಿಗೂ ಎಲ್ಲನೂ ಕೊಡಲ್ಲ ಗಾಯ್ಸ್, ಸರಿನಾ? ಸೊ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಅಂದರೆ ಒಬ್ಬೊಬ್ರಿಗೆ ಮಕ್ಕಳು ಆಗದೇ ಇರೋ ಥರನೂ ಇರುತ್ತೆ ಅಲ್ವಾ. ಸುಮಾರು ಜನ ಆ ಥರನೂ ಇರ್ತಾರೆ, ಒಬ್ಬೊಬ್ರಿಗೆ ಮಕ್ಕಳಾಗೋದಿಲ್ಲ, ಅವರೆಲ್ಲ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ. ಸೊ ಆ ಟೈಮಲ್ಲಿ ನಾವು ಯಾವ ರೀತಿ ಇರಬೇಕು, ಸರಿನಾ? ಆ್ಯಂಡ್ ನಮ್ಮ ಹಸ್ಬೆಂಡ್ ನಮ್ಮನ್ನ ಯಾವ ರೀತಿ ಕೇರಿಂಗಾಗಿ ನೋಡ್ಕೊಳ್ಬೇಕು, ಆ್ಯಂಡ್ ನಮ್ಮ ಮನೆಯಲ್ಲಿ ಇರೋರು ನಮ್ಮನ್ನು ಎಷ್ಟು ಕೇರಿಂಗಾಗಿ ನೋಡ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ, ಸರಿನಾ? ಎಷ್ಟು ನಮಗೆ ಖುಷಿ ವಿಷಯ ಇರುತ್ತೆ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಖುಷಿ ವಿಷಯ ಅನ್ನೋದು ಇದೇ ಇರುತ್ತೆ ಅಲ್ವಾ. ಆ ಟೈಮಲ್ಲಿ ಗಾಯ್ಸ್, ನಮಗೆ ಹಾರ್ಮೋನ್ ಅನ್ನೋದು ತುಂಬಾ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆವಾಗ ನಮಗೆ ಕೋಪ ಬರೋದು ಸಹಜ, ಕಿರ್ಚೋದು, ಅಳೋದು, ಸುಮ್ಮನೆ ಅಳು ಬರ್ತಾ ಇರುತ್ತೆ, ಸುಮ್ಮನೆ ಕೋಪ ಬರ್ತಾ ಇರುತ್ತೆ. ಒಬ್ಬರ ಮೇಲೆ ನಾವು ಯಾವತ್ತೂ ಕೋಪ ಮಾಡ್ಕೊಂಡಿರಲ್ಲ ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ಸುಮ್ಮನೆ ಕೋಪ ಬರೋದು, ಸುಮ್ಮನೆ ಕೂತ್ಕೊಂಡು ಅಳಬೇಕು ಅನ್ಸೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದರೆ ನಮ್ಮ ಬಾಡಿನಲ್ಲಿ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ ಹಾರ್ಮೋನ್ ವೇರಿಯೇಷನಿಂದ, ಆ ರೀತಿಯೆಲ್ಲ ಆಗುತ್ತೆ, ಸರಿನಾ? ಆ ಟೈಮಲ್ಲಿ ನಿಮ್ಮ ಹಸ್ಬೆಂಡು ಏನು ಮಾಡಬೇಕು ಅಂತ ಹೇಳ್ತೀನಿ. ಅವರು ನಿಮಗೆ ಆದಷ್ಟು ಪ್ರೀತಿನ ಕೊಡಬೇಕು ಗಾಯ್ಸ್ ಆ ಟೈಮಲ್ಲಿ, ಸರಿನಾ? ಎಷ್ಟು ಪ್ರೀತಿ ಕೊಡಬೇಕು ಅಂತಂದರೆ, ಸೊ ಪ್ರತಿ ಕ್ಷಣನೂ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಅವರು ನಿಮಗೆ ಎಷ್ಟು ಪ್ರೀತಿನ ಕೊಡಬೇಕು ಅಂತಂದರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದರೆ, ಈಗ ಒಂದು ಮನೇಲಿ ಇಬ್ಬರೇ ಗಂಡ ಹೆಂಡತಿ ಮಾತ್ರ ಇರ್ತೀರಾ ಅಂತ ಅಂದ್ಕೊಳ್ಳಿ. ಇನ್ನು ಹಲವಾರು ಮನೆಗಳಲ್ಲಿ ಮಾಮೂಲಿ ಗಂಡ ಹೆಂಡತಿ, ಅತ್ತೆ ಮಾವ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರ್ತಾರೆ, ಸರಿನಾ? ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದಾಗ ಸ್ವಲ್ಪ ನೋಡ್ಕೊಳ್ಳೋದು ಅಷ್ಟೊಂದೇನು ಕಷ್ಟ ಅಂತ ಅನ್ಸೋದಿಲ್ಲ, ಆಯಿತಾ? ಯಾಕಂದರೆ ಮನೇಲಿ ಎಲ್ಲರೂ ಇರ್ತಾರೆ. ಅದು ಒಂಥರನೇ ಟಾರ್ಚರ್ ಥರನೇ ಅನ್ಬೋದು ಗಾಯ್ಸ್ ಒಬ್ಬೊಬ್ರು ಮನೇಲಿ, ಅಂದರೆ ಎಲ್ಲರದು ಅಂತ ಹೇಳ್ತಾ ಇಲ್ಲ ನಾನು. ಒಬ್ಬೊಬ್ರು ಮನೇಲಿ ಏನಂತ ಅಂತಂದರೆ, ಒಬ್ಬೊಬ್ರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅತ್ತೆ ಮಾವ ಆ ಥರ ಎಲ್ಲ ಟಾರ್ಚರ್ ಕೊಡೋದಾಗಿರ್ಬಹುದು, ಈ ಥರ ಎಲ್ಲರೂ ಮಾಡ್ತಾರೆ ಅಲ್ವಾ. ಒಂದೊಂದು ಮನೇಲಿ ಎಲ್ಲರಿಗೂ ಹೇಳ್ತಾರಲ್ಲ, ಒಂದೊಂದು ಮನೇಲಿ ಆ ಥರ ಇರುತ್ತೆ. ಆವಾಗ ನೀವು ಏನಂದರೆ ಗಾಯ್ಸ್, ನಿಮ್ಮ ಗಂಡ ಅನ್ನೋರು ನಿಮ್ಮ ಜೊತೆ ಇದ್ದು ನಾನಿದ್ದೀನಿ, ನಿನಗೆ ನೀನೇನು ಯೋಚನೆ ಮಾಡಬೇಡ ಅಂತ ಅವರೊಬ್ಬರು ಒಂದು ಭರವಸೆನ ಕೊಟ್ಬಿಟ್ರೆ ಗಾಯ್ಸ್, ಯಾರೇನೇ ಅಂದರೂ ನಾವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಅಂತೂ ನಿಜವಾಗ್ಲೂ ಇರೋದಿಲ್ಲ, ಸರಿನಾ? ಅಕಸ್ಮಾತ್ ನೀವಿಬ್ಬರೇ ಇದ್ದೀರಾ ಮನೆಯಲ್ಲಿ, ಗಂಡ ಹೆಂಡತಿ ಮಾತ್ರ ಇಬ್ಬರೇ ಇದ್ದೀರಾ ಅಂತ ಅಂದಾಗ, ಆದಷ್ಟು ನೀವು ಕೇರಿಂಗಾಗಿ ತುಂಬಾ ಕೇರಿಂಗಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಈಗ ನೀವು ಜಾಬ್ಗೆ ಹೋಗ್ತೀರಾ ಅಲ್ವಾ, ನನ್ನ ಗಂಡಂಗೆ ಅಂದರೆ ನಿಮ್ಮ ಗಂಡಂಗೆ ಹೇಳ್ತಾ ಇರೋದು ಹಸ್ಬೆಂಡ್ಗಳಿಗೆ, ಅವರು ಜಾಬಿಗೆ ಹೋಗ್ತಾರೆ, ಆವಾಗ ನೀವು ಒಬ್ಬೊಬ್ಬರೇ ಇರ್ತೀರಾ, ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಅವಾಗವಾಗ ಕಾಲ್ ಮಾಡಿ ಏನು ಮಾಡ್ತಿದ್ಯಾ, ಆರಾಮಾಗಿದ್ಯಾ, ಈ ಥರ ಎಲ್ಲ ಅಂದರೆ ಅವ್ರಿಗೂ ಪ್ರೆಷರ್ ಇರುತ್ತೆ. ಈಗ ಆಫೀಸಲ್ಲೆಲ್ಲ ತುಂಬಾ ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ. ಬಟ್ ಆದರೂ ಕೂಡ ನನ್ನ ಹೆಂಡತಿ ಪ್ರೆಗ್ನೆಂಟು, ಇರಪ್ಪ ಮನೇಲಿ ಒಬ್ಬಳೇ ಇದ್ದಾಳೆ ಅಂತ ಈಗ ಅಂದರೆ ತುಂಬಾ ಅವ್ರಿಗೂ ಕೂಡ ಅವರು ಕೂಡ ಯೋಚನೆ ಮಾಡಿ ಈ ಥರ ಒಂದು ಕಾಲ್ ಮಾಡಿಬಿಟ್ಟು ಈ ಥರ ಕೇಳೋದಾಗಿರಬಹುದು, ಹಾಗೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ನೋಡ್ಕೊಳ್ಳೋದಾಗಿರಬಹುದು, ಈ ಥರ ಎಲ್ಲ ಮಾಡಬೇಕು ಗಾಯ್ಸ್. ಈ ಥರ ಎಲ್ಲ ಮಾಡೋದ್ರಿಂದ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ, ಒಂದು ಹೆಣ್ಮಗಳಿಗೆ ತುಂಬಾ ಖುಷಿಯಾಗುತ್ತೆ. ಬಟ್ ಏನಪ್ಪ ಅಂತ ಅಂದರೆ, ಕೆಲವೊಂದು ಮನೆಗಳಲ್ಲಿ ಈ ಅತ್ತೆ ಎಲ್ಲ ಇರ್ತಾರೆ ನೋಡಿ, ಸರಿನಾ? ಅವರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ, ಸುಮ್ಮನೆ ಟಾರ್ಚರ್ ಕೊಡೋದಾಗಿರ್ಬೋದು, ಈಗ ನನಗೆ ಗಂಡು ಮಗುನೇ ಬೇಕು ಎತ್ಕೊಡು, ಈ ಥರ ಎಲ್ಲ ಕೇಳೋರು ಇರ್ತಾರೆ. ಇಲ್ಲ ಒಬ್ಬೊಬ್ಬರಿಗೆ ಇನ್ನೂ ಮಕ್ಕಳೇ ಆಗಿರೋದಿಲ್ಲ ಅಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗಿನ್ನೂ ಮಕ್ಕಳೇ ಆಗಿರ್ತಿಲ್ಲ, ಅವ್ರಿಗೆಲ್ಲ ಚುಚ್ಚು ಚುಚ್ಚಿ ಮಾತಾಡೋದು, ಮತ್ತು ಆಲ್ರೆಡಿ ಹೆಣ್ಣು ಮಗು ಇರುತ್ತೆ, ನೆಕ್ಸ್ಟ್ ಗಂಡು ಮಗುನೇ ಬೇಕು, ಗಂಡು ಮಗುನೇ ಎತ್ಕೊಡ್ಬೇಕು ನೀನು. ನಡಿ ಚಿನ್ನಮ್ಮ, ಬಾಯ್. ಹ್ಞೂ, ಬಾಯಮ್ಮ, ನಡಿ 5 ನಿಮಿಷ ನಡಿಮ್ಮ. ಹಾಂ, ಆಯ್ತು, ಹಾಕ್ಕೊಡ್ತೀನಿ ನಡಿ.
ಆತರ ನಂಗೆ ಸೆಕೆಂಡ್ ಮಗು ಗಂಡು ಮಗುನೇ ಬೇಕು, ಬಾಯ್ ಗಂಡು ಮಗುನೇ ಬೇಕು, ಗಂಡು ಮಗುನೇ ಎತ್ಕೊಡ್ಬೇಕು, ಈ ತರ ಎಲ್ಲ ಇರುತ್ತೆ ಗಾಯ್ಸ್. ಸರಿನಾ, ದಯವಿಟ್ಟು ಅವ್ರಿಗೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಅಂದರೆ ದಯವಿಟ್ಟು ಯಾರು ಕೂಡ ಅವ್ರಿಗೆ ಈ ಥರ ಮೆಂಟಲಿ ಟಾರ್ಚರ್ನ ಕೊಡಲಿಕ್ಕೆ ಹೋಗಬೇಡಿ. ಸರಿನಾ, ಅದು ಒಳ್ಳೆಯದಲ್ಲ. ಒಂದು ಮಗುನ ಹೊಟ್ಟೆಲಿ ಇಟ್ಕೊಂಡು ಇದ್ದಾಳೆ ಹೆಣ್ಮಗಳು ಅಂತಂದರೆ ದಯವಿಟ್ಟು ಅವಳನ್ನ ತುಂಬ ಕೇರಿಂಗಾಗಿ ನೋಡ್ಕೊಳ್ಳಿ. ಯಾವ ಮಗು ಆದ್ರೇನು ಗಾಯ್ಸ್, ಈಗಿನ ಕಾಲದಲ್ಲಿ ಮಗು ಹುಟ್ಟತಾರದೇ ತುಂಬಾ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು, ಆಯಿತಾ? ಯಾಕಂದರೆ ಫುಡ್ಗಳು ಚೆನ್ನಾಗಿಲ್ಲ ಈಗಿನ ಜನ್ರೇಷನಲ್ಲಿ. ಸೊ ಹಾಗಾಗಿ ಹಲವಾರು ಕಾಯಿಲೆಗಳು, ಆ ಥರ ಕಾಯಿಲೆಗಳಿಂದ ಮಗು ಕೂಡ ಆಗ್ತಾ ಇಲ್ಲ. ಈಗ ಪಿ ಸಿ ಓ ಡಿ ಅನ್ನೋದನ್ನ ಎಷ್ಟು ಜನ ಯಾರನ್ನ ಕೇಳಿ ಪಿ ಸಿ ಓ ಡಿ ಪಿ ಸಿ ಓ ಡಿ ಪಿ ಸಿ ಓ ಡಿ. ಸರಿನಾ, ಪಿ ಸಿ ಓ ಡಿ ಅಂತಂದರೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ಹೇಳ್ತೀನಿ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪಿ ಸಿ ಓ ಡಿ ಬಂದು ಸುಮಾರು ಜನಕ್ಕೆ ಮಗುನೇ ಆಗ್ತಾ ಇಲ್ಲ ಅಲ್ವಾ. ಮಗು ಆದರೂ ಕೂಡ ಅಲ್ಲಿ ಪಿ ಸಿ ಓ ಡಿ ಏನಾದರೂ ಇದ್ದರೆ ಅಕಸ್ಮಾತ್ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಿಸ್ ಕ್ಯಾರೇಜು ಕೂಡ ಆಗ್ಬಿಡುತ್ತೆ. ಸರಿನಾ, ಆ ಥರ ಇರಬೇಕಾದ್ರೆ ಈಗಿನ ಜನ್ರೇಷನಲ್ಲಿ ಯಾವ ಮಗು ಆದ್ರೇನು, ಗಂಡು ಮಗು ಆದ್ರೇನು, ಹೆಣ್ಣು ಮಗು ಆದ್ರೇನು, ಯಾವ ಮಗು ಆದ್ರೇನು, ಎರಡೂ ನಮ್ಮದೇ ಅಲ್ವಾ. ಆ ಥರ ಅಂತಂದರೆ ಗಂಡು ಮಗುನೇ ಬೇಕು, ಹೆಣ್ಣು ಮಗುನೇ ಬೇಕು, ಜಾಸ್ತಿ ಗಂಡು ಮಗುಗೇನೆ ಪ್ರಾಮುಖ್ಯತೆ ಕೊಡೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾವ ಮಗು ಆದ್ರೂ ಕೂಡ ಎಕ್ಸೆಪ್ಟ್ ಮಾಡ್ಕೊಬೇಕು, ಅದು ನಮ್ಮ ನಿಮ್ಮ ಕೈಯಲ್ಲೇ ಇರೋದಿಲ್ಲ ಅಲ್ವಾ. ಅದು ದೇವರು ನಮಗೆ ಯಾವುದು ಕೊಡ್ತಾನೆ ಅಂತ ಆಲ್ರೆಡಿ ಅವನು ಡಿಸೈಡ್ ಮಾಡ್ಕೊಂಬಿಡ್ತಾನೆ, ಇಂಥ ಮಗುನೇ ಕೊಡಬೇಕು ಅಂತ. ಸರಿನಾ, ಆ ಡಿಸೈಡ್ ಆಗಿರೋದ್ರಿಂದ ನಾವು ನೀವು ಏನು ಮಾಡೋಕ್ಕಾಗಲ್ಲ, ಯಾವುದೇ ಮಗು ಆದರೂ ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸರಿನಾ, ಹಾಗೆಯೇ ಫಸ್ಟಿಗೆ ಏನು ಮಾಡಬೇಕು ಅಂತ ಅಂದರೆ, ಆದಷ್ಟು ನಿಮ್ಮ ಹೆಂಡತಿದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಆದಷ್ಟು ಅವ್ರ ಹತ್ರ ಕೆಲಸನ ಮಾಡಿಸ್ಲಿಕ್ಕೆ ದಯವಿಟ್ಟು ಹೋಗಬೇಡಿ. ತುಂಬ ಕೇರಿಂಗಾಗಿ ನೋಡ್ಕೊಳ್ಳಿ, ಭಾರನ ಹೆಚ್ಚೋದಾಗಿರ್ಬಹುದು, ಇಲ್ಲ ಅಂತಂದರೆ ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ ಸುಮ್ಮನೆ ಕೋಪ ಬರುತ್ತೆ ಎಲ್ಲ ಅಂತಂದರೆ ಹಾರ್ಮೋನ್ ಚೇಂಜಸ್ಸಿಂದ ಅವ್ರಿಗೆ ಸುಮ್ಮನೆ ಹಳದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ನೀವು ಆದಷ್ಟು ಅವ್ರಿಗೆ ಬೆನ್ನೆಲುಬಾಗಿ ನೀವು ನಿಂತ್ಕೊಳ್ಬೇಕು. ನಾನಿದ್ದೀನಿ, ಯಾಕೆ ಅಳ್ತೀಯ ನೀನು? ಫಸ್ಟು 3 ಮಂತ್ಸಲ್ಲಿ ಏನಾಗುತ್ತೆ ಅಂತಂದರೆ ಗೈಸ್, ತುಂಬಾ ವಾಮಿಟಿಂಗ್ ಇರುತ್ತೆ, ಮತ್ತು ಮಗು ಆಗ ತಾನೇ ಬೆಳೀತಾ ಇರುತ್ತೆ ಅಲ್ವಾ. ಸೊ ನೀವು ವೆಯ್ಟ್ ಹೆಚ್ಚೋದು ಎಲ್ಲ ಮಾಡಿಬಿಟ್ರೆ ಅಕಸ್ಮಾತ್ ಮಿಸ್ ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಅವ್ರ ಕೈಲಿ ಕೆಲಸನ ಮಾಡಿಸ್ಬೇಡಿ. ಅಟ್ಲೀಸ್ಟ್ ನೀವು ಯಾವಾಗ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಆ 9 ಮಂತ್ಸ್ ನಿಮ್ಮ ಹೆಂಡತಿನ ನೀವು ಹುಷಾರಾಗಿ ತುಂಬ ಕೇರಿಂಗ್ ಆಗಿ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಂತಂದರೆ ಒಬ್ಬೊಬ್ಬರು ಕೆಲಸ ಮಾಡಿ ಅಭ್ಯಾಸ ಇರೋದಿಲ್ಲ ಗಂಡಂಗೆ, ಓಕೆನಾ? ಸೊ ಅವರು ಏನು ಮಾಡೋಕ್ಕಾಗಲ್ಲ, ಹೇಳಿಸ್ಕೊಂಡಾಗಿರಬಹುದು, ಆ ಥರ ಅಡುಗೆ ಮಾಡೋದನ್ನ ಹೇಳಿಸ್ಕೊಂಡು ಮಾಡೋದಾಗಿರ್ಬೋದು. ಇನ್ನು ಮನೆ ಕಸ ಗುಡಿಸೋದು ಒರೆಸೋದೆಲ್ಲ ಆಲ್ರೆಡಿ ಎಲ್ಲರಿಗೂ ಬರುತ್ತೆ ಅಲ್ವಾ. ಸೊ ಮನೆಯೆಲ್ಲ ಒರೆಸೋದು, ಬಗ್ಸೋದು, ಏಳ್ಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿ ಅವ್ರನ್ನ ರೆಸ್ಟ್ ಮಾಡಿಸ್ಬಿಟ್ಟು ನೀವು ಕೆಲಸನ ಮಾಡ್ಕೊಡೋದಾಗಿರ್ಬಹುದು. ಹಾಗೆಯೇ ಅವ್ರಿಗೇನು ಇಷ್ಟ ಕಷ್ಟನ ಏನಿದೆ, ಏನು ಬೇಕು ಅವ್ರಿಗೆ ಅನ್ನೋದನ್ನ ದಯವಿಟ್ಟು ತಿಳ್ಕೊಳ್ಳಿ. ಸರಿನಾ, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಏನಂತಂದರೆ ದಯವಿಟ್ಟು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ತೋರಿಸ್ಕೋಬೇಕು ಗಾಯ್ಸ್ ಪ್ರೀತಿನ. ಸರಿನಾ, ನಿಮ್ಮ ಪ್ರೀತಿನ ನೀವು ಒಳಗಡೆನೆ ಬಚ್ಚಿಟ್ಕೊಂಡು ನೀವು ಟೈಮ್ ಬಂದಾಗ ಮಾತ್ರ ನೋಡ್ಕೊಳ್ಳೋದು ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರೀತಿ ಅನ್ನೋದನ್ನ ತೋರಿಸ್ಕೊಳ್ಳಿ, ಯಾಕಂದ್ರೆ ಹಾಗಾಗಿ ಆ ಟೈಮಲ್ಲಿ ನೀವು ನಿಮ್ಮ ಹೆಂಡತಿನ ಹಿಂಗೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀರಾ ಅಷ್ಟೇ ತುಂಬಾ ಒಳ್ಳೆಯದು. ಹಾಗೆಯೇ ತುಂಬ ಚೆನ್ನಾಗಿ ಮಗು ಕೂಡ ಹೆಲ್ತಿಯಾಗಿ ಕೂಡ ಹುಡುತ್ತೆ. ಸರಿನಾ, ಅಕಸ್ಮಾತ್ ಅವ್ರನ್ನ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಟ್ಟು ಅವ್ರೇನೋ ತಲೆ ಕೆಡಿಸ್ಕೊಂಡು ಹಳದು ಆ ಥರ ಎಲ್ಲ ಮಾಡಿದ್ರೆ ಮಗು ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಇನ್ನೊಂದು ಹೇಳ್ತೀನಿ ಗಾಯ್ಸ್, ಆ ಟೈಮಲ್ಲಿ ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಆ ಟೈಮಲ್ಲಿ ಮಗು ಕೂಡ ಅದೇ ರೀತಿ ಉಡುತ್ತೆ ಅಂತ ಹೇಳ್ತಾರೆ. ಸರಿನಾ, ಸೊ ಹಾಗಾಗಿ ನೀವು ಆದಷ್ಟು ಹಸ್ಬೆಂಡ್ಗಳಿಗೆ ಹೇಳ್ತಾ ಇರೋದು, ಆದಷ್ಟು ನೀವು ನಿಮ್ಮ ಹೆಂಡತಿನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಅವ್ರಿಗೆ ಏನಿಷ್ಟ ಅದನ್ನು ಮಾಡಿಕೊಡಿ, ಏನಿಷ್ಟ ಅದನ್ನು ತಂದುಕೊಡಿ, ನಿಮ್ಗೆ ಏನಿಷ್ಟ ಅಂತ ಕೇಳ್ಕೊಂಡು ಅದನ್ನು ಒಂದು ಸರ್ಪ್ರೈಸಾಗಿ ತಂದುಕೊಡೋದಾಗಿರ್ಬಹುದು. ಆ ಥರ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಒಂದು ದಿನ ನೀವು ಮಾರ್ನಿಂಗು ಅವ್ರನ್ನ ಅವ್ರಿಗೆ ಒಂದು ಪಾಸಿಟಿವಿಟಿ ಅನ್ನೋದನ್ನ ತುಂಬಿಟ್ರೆ ಅವರಿಗೆ ಆ ಡೇ ಫುಲ್ಲು ಅವರು ಪಾಸಿಟಿವ್ ಆಗೇ ಇರ್ತಾರೆ. ಹೊರತು ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ, ನೆಗೆಟಿವ್ ಆಗಿ ಇರೋದಿಲ್ಲ, ಖುಷಿ ಖುಷಿಯಾಗಿ ಇರ್ತಾರೆ. ಸರಿನಾ, ಅವ್ರಿಗೆ ಏನಿಷ್ಟ, ಏನು ತಿನ್ನಬೇಕು ಅಂತ ಅನಿಸುತ್ತೋ ಅದನ್ನು ಅಟ್ಲೀಸ್ಟ್ ನಿಮ್ಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೂ ಟ್ರೈ ಮಾಡಿ, ಟ್ರೈ ಮಾಡಿದ್ರೂ ಬರಲಿಲ್ಲ ಅಂತಂದರೂ ಕೂಡ ಅಟ್ಲೀಸ್ಟ್ ಹೊರಗಡೆಯಿಂದ ತಂದ್ಕೊಡೋದಾಗಿರ್ಬಹುದು, ಆ ಥರ ಎಲ್ಲ ಅವ್ರಿಗೆ ಇಷ್ಟ ಅದನ್ನು ತಂದುಕೊಟ್ರೆ ತುಂಬಾ ಒಳ್ಳೆಯದು. ಮೇನಾಗಿ ಗಾಯ್ಸ್ ಇನ್ನೊಂದು ಹೇಳ್ತೀನಿ, ಆದಷ್ಟು ಅವ್ರಿಗೆ ಒಂದು ಪಾಸಿಟಿವಿಟಿ ಅನ್ನೋದನ್ನ ಹೇಳ್ಕೊಡ್ಬೇಕು. ನೀವು ಆ ಟೈಮಲ್ಲಿ ನಾನಿದ್ದೀನಿ, ನೀನೇನಕ್ಕೂ ಹೆದರ್ಕೋಬಾರ್ದು, ನಿನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ನಿಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಪಾಸಿಟಿವ್ ಆಗಿ ಇರು ನೀನು ಆ ಟೈಮಲ್ಲಿ, ನಿಮಗೆ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ನಿನಗೆ ಅಂತ ನೀನು ಮೆಂಟಲಿ ಸ್ಟ್ರಾಂಗ್ ಆಗಿ ಇರಬೇಕು. ಅದರ ಜೊತೆಗೆ ನೀನು
ಚೆನ್ನಾಗಿ ಈಗ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ನಾನು ಹೇಳಿದ ತಕ್ಷಣ ಪಾಸಿಟಿವ್ ಆಗಿರೋದು ಅದು ಓಕೆ. ಅದ್ರ ಜೊತೆಗೆ ನೀನು ಒಳ್ಳೊಳ್ಳೆ ಫುಡ್ಗಳನ್ನ ತೊಗೊಳ್ಬೇಕು, ಯಾಕಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಕೆಲವೊಂದು ಫುಡ್ಗಳನ್ನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರಿನಾ. ಯಾಕಂದರೆ ನಮಗೆ ಸ್ಟ್ರೆಂತ್ ಬೇಕಲ್ವಾ ನಾರ್ಮಲ್ ಡೆಲಿವರಿಗೆ. ಒಳ್ಳೊಳ್ಳೆ ಫುಡ್ಗಳನ್ನ ತೊಗೊಂಡ್ರೆ ನೀವು ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ. ಅದು ಯಾವ್ಯಾವ ರೀತಿ ಫುಡ್ಗಳನ್ನ ತೊಗೊಳ್ಬೇಕು ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರಿನಾ. ಅದಾದ್ಮೇಲಿಂದ ಗೈಸ್ ಇನ್ನೊಂದೇನು ಮಾಡಬೇಕು ಅಂತಂದರೆ, ಒಂದು ಹೇಳ್ತೀನಿ ಹೆಣ್ಮಕ್ಳಿಗೆ, ನೀವು ಏನೇ ಕೊಡಿಸಿ ಆಯಿತಾ, ಖುಷಿ ಆಗ್ಬೋದು, ಆದರೆ ನಿಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟಿವ್ ಆಗಿ ಇರ್ತೀರ ನೋಡಿ. ಅಂದರೆ ನಿಮ್ಮ ಕಷ್ಟ ಕಾಲದಲ್ಲಿ ಹಸ್ಬೆಂಡ್ ಅನ್ನೋರು ಕಷ್ಟ ಕಾಲದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತ್ಕೋತಾರೆ ನೋಡಿ, ಅದನ್ನು ಅವರು ಸಾಯೋವರೆಗೂ ನಿಜವಾಗ್ಲೂ ಮರೆಯೋದಿಲ್ಲ ಗೈಸ್ ನಾವುಗಳು ಸರಿನಾ. ಹೆಣ್ಮಕ್ಳು ಅದೇ ರೀತಿ, ನೀವೇನೇ ಕೊಡಿಸಿದ್ರು ಖುಷಿ ಆಗುತ್ತೆ ಒಪ್ಕೊಳ್ಳೋಣ, ಬಟ್ ನಮ್ಮ ಕಷ್ಟ ಕಾಲದಲ್ಲಿ ನೀವು ನಮಗೆ ಒಂದು ಪಾಸಿಟಿವ್ ಆಗಿ ನಿಂತಿದ್ದೀರಾ, ಒಂದು ಬೆನ್ನೆಲುಬಾಗಿ ನಿಂತಿದ್ದೀರಾ ಅಂತಂದರೆ ಅವರು ನಾವುಗಳು ನಿಜವಾಗ್ಲೂ ಸಾಯೋವರೆಗೂ ನಾವು ಇದನ್ನಂತೂ ನಿಜವಾಗ್ಲೂ ನಾವು ಮರೆಯೋದಿಲ್ಲ ನಡೀಮ್ಮ ಬಂದೆ. ಹ್ಞೂ ಬಾಯ್. ಹ್ಞೂ ನಿಜವಾಗ್ಲೂ ನಾವು ಇದನ್ನು ಮರೆಯೋದಿಲ್ಲ, ತುಂಬ ಖುಷಿಯಾಗುತ್ತೆ ಆ ಟೈಮಲ್ಲಿ ನಮಗೆ. ಅದಾದ್ಮೇಲಿಂದ ಗಾಯ್ಸ್ ನೀವು ಹೊರಗಡೆ ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗೋದಾಗಿರ್ಬಹುದು, ಅಂತಂದರೆ ಅವ್ರಿಗೇನು ಇಷ್ಟ ಅದನ್ನು ಕೊಡ್ಸೋದಾಗಿರ್ಬಹುದು. ತುಂಬ ದೂರ ಎಲ್ಲ ಪ್ರಯಾಣ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ನಿಯರ್ ಎಲ್ಲೆಲ್ಲಿ ಅಂದರೆ ನಿಯರ್ ನಿಮ್ಮ ಮನೆ ಹತ್ರ ಏನೇನಿದೆ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೇನು ಬೇಕು ಅದನ್ನು ಕೊಡ್ಸೋದಾಗಿರ್ಬಹುದು. ಆ ಥರ ಎಲ್ಲ ಮಾಡೋದ್ರಿಂದ ತುಂಬಾ ಖುಷಿಯಾಗಿ ಇರ್ತಾರೆ ಓಕೆನಾ. ಸೊ ಅದಾದ್ಮೇಲಿಂದ ಇನ್ನು ಫಿಫ್ತ್ ಮಂತ್ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಆದಮೇಲೆ ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್, ಥರ್ಡ್ ಸೆಕೆಂಡ್ ಓಕೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಥರ್ಡ್ ಟ್ರೈಮಿಸ್ಟರಲ್ಲಿ ಸ್ವಲ್ಪ ಗೈಸ್ ಏನಾಗುತ್ತೆ ಅಂತಂದರೆ ಹೊಟ್ಟೆ ಜಾಸ್ತಿ ಬರ್ತಾ ಇರುತ್ತೆ ಅಲ್ವಾ, ಆವಾಗ ಮಗು ಕೂಡ ಬೆಳವಣಿಗೆ ಜಾಸ್ತಿ ಇರುತ್ತೆ. ಆಮೇಲೆ ಮಗು ಕೂಡ ಅಂದರೆ ಮಗುವಿದು ಮೂಮೆಂಟ್ಸು ಎಲ್ಲ ಕೂಡ ಗೊತ್ತಾಗುತ್ತೆ ಆ ಟೈಮಲ್ಲಿ ಸರಿನಾ. ನೀವು ಹಸ್ಬೆಂಡ್ ಏನು ಮಾಡಬೇಕು ಅಂತಂದರೆ ಅವ್ರ ಜೊತೆ ಅಂದರೆ ನಿಮ್ಮ ಹೆಂಡತಿ ಜೊತೆ ಕೂತ್ಕೊಂಡು ಮಗು ಮೂಮೆಂಟ್ಸ್ನ ನೀವು ಕೂಡ ಅದನ್ನು ಫೀಲ್ ಮಾಡಬೇಕು. ಅವ್ರ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಗು ಮೂಮೆಂಟ್ಸ್ ಆಗ್ತಾಯಿದೆಯಾ ಅದೆಲ್ಲ ನೀವು ಫೀಲ್ ಮಾಡಿಕೊಂಡ್ರೆ ನಿಮ್ಮ ಹೆಂಡತಿಗೂ ಕೂಡ ತುಂಬಾ ಖುಷಿಯಾಗ್ತಾರೆ ಆ ಟೈಮಲ್ಲಿ, ಖುಷಿಯಾಗಿ ಇರ್ತಾರೆ. ಇದ್ರ ಜೊತೆಗೆ ಗಾಯ್ಸ್ ನೀವು ಇದಿಷ್ಟು ಬಂದು ಹಸ್ಬೆಂಡ್ ಆಯಿತು, ಮನೇಲಿ ಅತ್ತೆ ಮಾವ ಇದ್ದೀರಾ ಅಂತಂದರೆ ದಯವಿಟ್ಟು ದಯವಿಟ್ಟು ಹೇಳ್ತೀನಿ ಹೆಣ್ಮಗಳಿಗೆ, ನೀವು ಅಂದರೆ ಪ್ರೆಗ್ನೆಂಟ್ ಹೆಣ್ಮಗಳಿಗೆ ನೀವು ದಯವಿಟ್ಟು ಹಿಂಸೆ ಕೊಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವ ಮಗು ಆದ್ರೇನೋ ದೇವ್ರು ಕೊಟ್ಟ ವರ ಕಣಪ್ಪ ಅಂತ ಅಂದ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ ಅವ್ರಿಗೆ ಅಪ್ಪ ಅಮ್ಮನ ಮನೆ ಅಂದರೆ ತವ್ರ ಮನೆ ನೆನಪಾಗೋದಿಲ್ಲ, ಅಷ್ಟು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೆ ಆ ಥರ ನೆನಪಾಗೋದಿಲ್ಲ ಸರಿನಾ. ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ, ಹಾಗೇ ಒಂದು ನಾರ್ಮಲ್ ಡೆಲಿವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕಮ್ಮಿ ಇದ್ದರೆ ಒಂದು ಸಿಸರಿನ್ನೇ ಡಾಕ್ಟ್ರು ಈ ಥರ ಹೇಳ್ತಾ ಇದ್ದಾರೆ ಅಂತ ಅಂದರೆ ನೀವು ಆದಷ್ಟು ಏನಾಗಲ್ಲ, ಸಿಸರಿನ್ ಆದರೆ ಏನು ಪ್ರಾಬ್ಲಮ್ ಅಪ್ಪ, ಏನೂ ಆಗಲ್ಲ, ನೀನು ಆರಾಮಾಗಿ ಒಳಗಡೆ ಹೋಗಿ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಬಾ ಅಂದರೆ ಒಂದು ಪಾಸಿಟಿವ್ ಆಗಿರು, ನಾನಿದ್ದೀನಿ ನಿನ್ನ ಜೊತೆ ಅಂತ ನೀವು ಹಸ್ಬೆಂಡ್ ನೀವು ಎಷ್ಟು ಅವ್ರಿಗೆ ಒಂದು ಪಾಸಿಟಿವಿಟಿ ಮೈಂಡ್ನ ತುಂಬ್ತೀರಾ ಅಷ್ಟೇ ಅವರು ಒಂದು ಪಾಸಿಟಿವ್ ಆಗಿರ್ತಾರೆ. ಒಂದು ಸ್ಟ್ರೆಂತ್ ಕೂಡ ಅವರಿಗೆ ಇರುತ್ತೆ, ಮೆಂಟಲಿ ಅವರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಸರಿನಾ. ಏ ನನಗೆ ನನ್ನ ಗಂಡ ಇದ್ದಾರಪ್ಪ ಜೊತೇಲಿ, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ, ನನ್ನ ಗಂಡ ಇದ್ದರೆ ಸಾಕು ನನಗೆ ಅಂತ ಅವರು ಕೂಡ ಒಂದು ಇದ್ದಾರೆ ಅಂತ ಒಂದು ಮೆಂಟಲಿ ಸ್ಟ್ರಾಂಗ್ ಆಗಿ ಅವರು ಕೂಡ ಇರ್ತಾರೆ ಸರಿನಾ. ಸೊ ಗೈಸ್ ಇಷ್ಟೆಲ್ಲ ಮಾಡಬೇಕು ನೀವು ಸರಿನಾ. ಇನ್ನು ಹೇಳಿದ್ನಲ್ಲ ಅತ್ತೆ ಮಾವ ಇದ್ರೆ ಇಲ್ಲ ಬೇರೆಯವ್ರು ಯಾರಾದರೂ ಇರ್ತಿರಲ್ವ ಒಂದು ಜಾಯಿಂಟ್ ಫ್ಯಾಮಿಲಿ, ಆರಾಮಾಗಿ ಅವ್ರನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಹೆಣ್ಮಗು ಆಗ್ಬಿಡ್ತು ಅಂತ ಅಂದ್ಕೊಂಡು ನೀವು ಸುಮ್ಮನೆ ಅಂದರೆ ಡೆಲಿವರಿ ಆದಮೇಲೂ ಕೂಡ ಅಕಸ್ಮಾತ್ ಏನಾದರೂ ಹೆಣ್ಣು ಮಗು ಆಗಿಬಿಟ್ರೆ ಮತ್ತೆ ಹೆಣ್ಮಗು ಆಗೋಯ್ತು ಅನ್ನಂಥ ಚುಚಿ ಚುಚಿ ಮಾತಾಡೋದು ಆ ಥರ ಎಲ್ಲ ದಯವಿಟ್ಟು ಮಾತಾಡೋಕ್ಕಂತೂ ಹೋಗಬೇಡಿ. ನಿಮ್ಮ ವಂಶನ ಅವರು ಬೆಳಗಿಸ್ತಿದ್ದಾರೆ ಅಂತ ಅಂದಾಗ ನೀವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ. ಆ ಹೆಣ್ಣು ಮಗಳಿಗೆ ನೀವು ತುಂಬಾ ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ವಂಶ ಬೆಳೆಸೋಳಪ್ಪ ಇವಳು ಅಂತ ಅವಳಿಗೆ ಅವರಿಗೆ ತುಂಬಾ ರೆಸ್ಪೆಕ್ಟ್ನ ಕೊಡಬೇಕಾಗತ್ತೆ ಸರಿನಾ. ಸೊ ಗಾಯ್ಸ್ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ಹೆಣ್ಣು ಮಗು ಇದೆ, ನಮಗೆ ಗಂಡು ಮಗುನೇ ಬೇಕು ಅಂತ ಅಂದರೆ ನಾನು ಒಂದು ವ್ರತದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದು ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಕೂಡ ಆ ವ್ರತ ಮಾಡಿ ನನಗೂ ಕೂಡ ಬಾಯ್ ಬೇಬಿನೇ ಆಯಿತು, ಜೊತೆಗೆ ನನ್ನ ಫ್ರೆಂಡ್ಗೂ ಕೂಡ ಆ ವ್ರತನ ಮಾಡಲಿಕ್ಕೆ ಹೇಳಿದ್ದೆ. ಅಂದರೆ ಅವಳಿಗೂ ಕೂಡ ಒಂದು 7 ಇಯರ್ಸಿಂದ ಮಗು ಆಗ್ತಾ ಇರಲಿಲ್ಲ, ಟ್ರೈ ಮಾಡಿದ್ರು ಕೂಡ ಆಗ್ತಾ ಇರಲಿಲ್ಲ, ಮಿಸ್ಕ್ಯಾರೇಜ್ ಆಗಿಬಿಡ್ತಾಯಿತ್ತು. ಸೊ ಅವಳು ಕೂಡ ಆ ವ್ರತನ ಮಾಡಿದ್ಲು, ಅವಳಿಗೂ ಕೂಡ ಒಂದು ಬಾಯ್ ಬೇಬಿನೇ ಆಗಿದೆ, ಡೆಲಿವರಿ ಕೂಡ ಆಯಿತು ಅವಳಿಗೆ ಸರಿನಾ. ಸೊ ನೀವು ಕೂಡ ಆರಾಮಾಗಿ ಆ ವ್ರತನ ಮಾಡಿ, ಮಾಡಿದ್ರೆ ನಿಜವಾಗ್ಲೂ
ಖಂಡಿತವಾಗ್ಲೂ ಅಂತಂದ್ರೆ ಗೈಸ್, ಗಂಡು ಮಗುನೇ ಹಾಕ್ಬೇಕು ಅಂತ ಅಲ್ಲ, ಮಾಮೂಲಿ ಈಗ ಮಕ್ಕಳಾಗ್ತಾ ಇರಲ್ಲ ಸುಮಾರು ಜನಕ್ಕೆ ಅಲ್ವಾ, ಅವ್ರಿಗೂ ಕೂಡ ಈ ವ್ರತ ಅನ್ನೋದು ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ಮಾಡಿ, ಹಾಗೇನೆ ಮದುವೆ ಆಗ್ತಲ್ಲ, ಒಂದು ಜಾಬ್ ಬೇಕು ನಮಗೆ ಅನ್ನೋರು ಕೂಡ ಈ ವ್ರತನ ಮಾಡ್ಬೋದು, ಸರಿನಾ? ಇದು ಬಂದು ಗಣಪತಿ ವ್ರತ ಆಗಿರುತ್ತೆ. ನಿಜವಾಗ್ಲೂ ಗೈಸ್, 100 to 200% ಇದನ್ನ ನೀವು ವ್ರತನ ಮಾಡಿ. ತುಂಬಾ ಸಿಂಪಲ್ ವ್ರತ ಇದು, ತುಂಬಾ ಕಷ್ಟ ಏನಲ್ಲ, ಸರಿನಾ? ಆ ವ್ರತದ ಬಗ್ಗೆ ನಾನು ಫುಲ್ಲು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಹಾಗೇನೆ ಗೈಸ್, ಒಂದು ಪ್ಲೆಸೆಂಟ್ ಆ ಪೊಸಿಷನ್ ಇಂದ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಂತ ನಾವು ನಿಜವಾಗ್ಲೂ ಫೈಂಡ್ ಔಟ್ ಮಾಡ್ಬೋದಾ, ಅಂದ್ರೆ ಜೆಂಡರ್ ಪ್ರಿಡಿಕ್ಷನ್ ಯಾವುದು ಅಂತ ಫೈಂಡ್ ಔಟ್ ನ ಮಾಡ್ಬೋದಾ ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೇನೆ ನನ್ನ ಮಗಂದು ಫುಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು, ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು, ಎಂಟಿ ಸ್ಕ್ಯಾನ್ ಎಲ್ಲ ಕೂಡ, ಅಂದ್ರೆ ಡೈಮಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಕೂಡ ನಾನು ಶೇರ್ ಮಾಡಿದ್ದೀನಿ. ಹಾಗೇನೆ ತುಂಬಾನೇ ಸ್ಟ್ರೆಂತ್ ಫುಡ್ಗಳು, ಸರಿನಾ, ಅದನ್ನು ಹಾಕಿದ್ದೀನಿ. ಹಾಗೇನೆ ಮಗುವಿಗೆ ಕರುಳಬಳ್ಳಿ ಅನ್ನೋದು ಸುತ್ಕೊಂಡ್ಬಿಡುತ್ತೆ ಕತ್ತಿಗೆ, ಅದು ಯಾಕೆ ಸುತ್ಕೊಳ್ಳುತ್ತೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೇನೆ ಒಂದು FHR ಮುಖಾಂತರ ನಾವು ಒಂದು ಬಾಯ್ ಬೇಬಿ ಗರ್ಲ್ ಬೇಬಿ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದಾ, ಅದನ್ನು ಕೂಡ ಹಾಕಿದ್ದೀನಿ. ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ನ ನಾನು ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಪ್ರೆಗ್ನೆನ್ಸಿ ವಿಡಿಯೋಸ್ ಪ್ಲಸ್ ಆ ವ್ರತದ ಬಗ್ಗೆ ಕೂಡ ನಾನು ಫುಲ್ ಎಲ್ಲಾನು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಓಕೆ ಗೈಸ್, ನಾನು ಸಿಂಪಲ್ ಆಗಿ ನನಗೇನು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೇನೆ ಕಮೆಂಟ್ ಮಾಡಿ ನಿಮಗೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.